ಕರೆ ವೀಕ್ಷಕರೇ ಕರ್ನಾಟಕ ಸಿಇ ಟಿಗೆ ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಪಿ ಮಾರ್ಕ್ಸ್ ಎಂಟರ್ ಮಾಡಿ ಅಂತ ಹೇಳಲಾಗಿತ್ತು ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಸ್ಟೇಟ್ ಅಂಡರ್ ಪಾಸಾಗಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಮಾರ್ಕ್ಸನ್ನು ಅಲ್ಲಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಲ್ಲ ಬಿಕಾಸ್ ಪಿ ಬೋರ್ಡ್ನಿಂದ ಅದನ್ನು ಫೆಚ್ ಮಾಡಲಾಗುತ್ತೆ ಆದರೆ ಫ್ರೆಷರ್ ಆಗಿದ್ದು ಸಿ ಬಿ ಎಸ್ ಅಥವಾ ಇತರ ಬೋರ್ಡಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಬೋರ್ಡ್ನಿಂದ ಪಿ ವರ್ಡ್ಗೆ ಕೆಗೆ ಯಾವುದೇ ರೀತಿ ಫೆಚ್ ಮೀನ್ಸ್ ಡಾಟಾ ಆಗೋದಿಲ್ಲ ಆ ಕಾರಣದಿಂದಾಗಿ ನಿಮಗೆ ಮಾರ್ಕ್ಸ್ ಎಂಟರ್ ಮಾಡಬೇಕಾಗುತ್ತೆ ಕರ್ನಾಟಕ ಸೀಟಿಗೆ ಕಂಪಲ್ಸರಿ ಅಪ್ಲೈ ಮಾಡಿರಬೇಕು ಇದು ಮೊದಲೇ ಹೇಳ್ತಾ ಇದ್ದೀನಿ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕರ್ನಾಟಕ ಸೀಟಿಗೆ ಅಪ್ಲೈ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೇರೆ ಸ್ಟೇಟ್ನಿಂದ ಪಾಸಾಗಿರುವಂಥ ವಿದ್ಯಾರ್ಥಿಗಳು ಅಥವಾ ಎರಡು ಸಾವಿರದ ಇಪ್ಪತ್ತೊಂದಕ್ಕಿಂತ ಮುಂಚೆ ಯಾವುದೇ ಬೋರ್ಡ್ನಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ಮಾರ್ಕ್ಸ್ನಲ್ಲಿ ಎಂಟರ್ ಮಾಡಲೇಬೇಕಾಗುತ್ತೆ ಓಕೆ ಸೊ ಅದಕ್ಕಾಗಿ ಎಂಟ್ರ್ ಮಾಡುವಾಗ ಈ ಒಂದು ಸಮಸ್ಯೆ ಬರ್ತಾ ಇತ್ತು ಯಾಕಪ್ಪ ಅಂದರೆ ಈ ರೀತಿ ಎಂಟರ್ ಮಾಡಬೇಕು ಅಂತಂದರೆ ಅದು ಪೂರ್ತಿ ಪೇಜ್ ಓಪನ್ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ನೋಡಿ ಕ್ರೋಮ್ ಬ್ರೌಸರ್ನಲ್ಲಿ ಇದು ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಸೊ ಅದಕ್ಕಾಗಿ ಈ ಒಂದು ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೋದಪ್ಪ ಅಂತಂದರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಫೈರ್ ಫಾಕ್ಸ್ ಬ್ರೌಸರ್ ಇದನ್ನು ನೀವು ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡಿದ್ದ ನಂತರ ನಂತರ ನೀವು ಪೇಜ್ ಓಪನ್ ಮಾಡಬೇಕಾಗುತ್ತೆ ಕೆ ಕೈ ವೆಬ್ಸೈಟ್ನ ಓಪನ್ ಮಾಡಿ ಅದನ್ನು ನಾರ್ಮಲಿ ಗೂಗಲ್ ನೀವು ಓಪನ್ ಮಾಡಿದಾಗ ಮೇನ್ ಸ್ಪೆಷಲ್ ಆಗಿ ರೈಟ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ ಅದನ್ನು ಓಕೆ ಮಾಡಿ ಅದಾದ ನಂತರ ಕೆಳಗೆ ನೋಡ್ಬೋದು ಬಾಟಮಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡ್ಬೋದು ನೀವು ಆಕ್ಸೆಸಿಬಿಲಿಟಿ ಅಂತ ಕಾಣ್ತಾ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಫೋನ್ ಸೈಜ್ ಏನು ಕಾಣ್ತಾ ಇದ್ದೀರ ಅದನ್ನು ನಾನು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟೇಜ್ಗೆ ಅಲ್ಲಿ ಮೂವ್ ಮಾಡಿದ್ದೇನೆ ಆಮೇಲೆ ಜೂಮ್ ಆನ್ ಆಲ್ ವೆಬ್ಸೈಟ್ಸ್ ಅಂತ ಇದೆ ನೋಡಿ ಅದನ್ನು ನೀವು ಆನ್ ಮಾಡ್ಕೊಳ್ಳಿ ನೀವು ವೆಬ್ಸೈಟ್ಗೆ ಕೆ ಇ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಪ್ರಾಪರ್ ಆಗಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ನೀವು ಅಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬಹುದು ಮತ್ತೆ ಸ್ಪೆಷಲಿ ನಾಟನಲ್ಲಿ ತೆಗೆದುಕೊಂಡಿರುವಂಥ ಮಾರ್ಕ್ಸ್ ಮತ್ತೆ ರೋಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ಸೊ ಯಾಕಂದ್ರೆ ನಾಟ ಕೌನ್ಸಿಲಿಂಗ್ ನಲ್ಲಿ ಆರ್ಕಿಟೆಚರ್ ಸೀಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ನೀವು ಮಾರ್ಕ್ಸ್ ಅಲ್ಲಿ ಕೈಗೆ ಪ್ರೌಡ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ ಓಕೆ ಸೊ ಅರ್ಥ ಆಯ್ತು ಗೊತ್ತಾಯಿತೆ ಈ ಪ್ರಾಬ್ಲಮ್ ಈ ರೀತಿ ಸಾಲ್ವ್ ಮಾಡ್ಕೊಳ್ಬಹುದು ಮತ್ತೆ ಇನ್ನೊಂದು ನೀವು ಓಪನ್ ಮಾಡುವಾಗ ಆ ಪ್ರಾವಸಿಗೆ ತಕ್ಕ ಹಾಗೆ ನಿಮಗೆ ಏನಾದರೂ ಕೇಳಿದ್ರೆ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಮಾಡಿ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ ಸಹ ಯೋಗ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾ ಇದ್ದೀನಿ ನಾನು ಇಲ್ಲಿ ಈ ಒಂದು ಬ್ರೌಸರ್ ಯೂಸ್ ಮಾಡಿದಾಗ ಫಾಕ್ಸ್ ಬ್ರೌಸರ್ ಯೂಸ್ ಮಾಡಿದಾಗ ಆ ಪ್ರಾಬ್ಲಮ್ ಆಗಿದೆ ಟ್ರೈ ಮಾಡಿ ನೋಡಿ ಆಟೋಮೇಟಿಕ್ನ ಬೇಕಾದ ಆನ್ ಮಾಡಿಕೊಳ್ಳಿ ಇಂದ ನೀವು ಸ್ವಿಚ್ ಆದಾಗ ಸೊ ಕ್ಲಿಯರ್ಲಿ ಎಲ್ಲ ವಿಸಿಬಲ್ ಆಗುತ್ತೆ ಈ ಒಂದು ಪೋರ್ಟೇಬಲ್ ಇದ್ದಲ್ಲೂ ಸಹ ನಿಮಗೆ ಅರ್ಥ ಆಗೋ ಮೀನ್ಸ್ ಈಸಿಲಿ ನಿಮಗೆ ವಿಸಿಬಲ್ ಆಗುತ್ತೆ ಅನ್ಕೋತೀನಿ ಓಕೆ ಜೂಮ್ ಇನ್ ಔಟ್ ಸಹ ಮಾಡ್ಕೊಳ್ಬೋದು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಚೆನ್ನಾಗಿನ ಸಹ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮ್ ನಮಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್